ಸ್ವರ್ಗ ನರಕಗಳನ್ನು ಶರಣರು ನಂಬುತ್ತಾರಾ? ಸ್ವರ್ಗ ನರಕಗಳನ್ನ ಶರಣರು ನಂಬುತ್ತಾರ? ಖಂಡಿತ ನಂಬುತ್ತಾರೆ. ಶರಣರು ಹೇಳ್ತಾರೆ, ತಪ್ಪು ಮಾಡಬೇಡಿ, ತಪ್ಪು ಮಾಡಬೇಡಿ, ನಿಮಗೆ ಶಿಕ್ಷೆ ಆಗುತ್ತೆ. ಈ ಜನ್ಮದಲ್ಲಿ ಶುದ್ಧೀಕರಣ ಮಾಡ್ಕೊಳ್ಳಿ, ನಿಮ್ಮ ಆತ್ಮಗಳನ್ನು ಶುದ್ಧಿ ಮಾಡ್ಕೊಳ್ಳಿ. ನಿಮ್ಮ ಆತ್ಮಗಳನ್ನು ಶುದ್ಧಿ ಮಾಡಿಕೊಂಡು ಪರಿಪೂರ್ಣವಾದಂತಹ ಅಮೂಲ್ಯವಾಗಿರ್ತಕ್ಕಂಥ ಶುದ್ಧಾತ್ಮರಾಗ್ರಿ. ನೀವು ಶುದ್ಧಾತ್ಮರಾದರೆ ಇದೇ ಜನ್ಮ ನಿಮಗೆ ಕಡೆ ಆಗುತ್ತೆ. ಈ ಜನ್ಮ ಕಡೆ ಆಗಲಿಕ್ಕೆ ಕೆಲವು ನಿಯಮಗಳನ್ನು ಹೇಳ್ತೀವಿ ಅಂಥೇಳಿ ಬಸವಣ್ಣವ್ರು ಹೇಳೋದಿಲ್ವೇ? ಕಳಬೇಡ, ಕುಲಬೇಡ, ಉಸಿಯ ನುಡಿಯಲು ಬೇಡ, ಮುನಿಯಬೇಡ, ಅನ್ಯರಿಗೆ ಅಸಹ್ಯ ಪಡಬೇಡ, ತನ್ನ ಬಣ್ಣಿಸಬೇಡ, ಇದೀರ ಅಳಿಯಲು ಬೇಡ, ಇದೇ ಕೂಡಲ ಸಂಗಮ ದೇವನೊಲಿಯುವ ಪರಿ ಅಂತ ಹೇಳ್ತಾರೆ. ನೀವು ಈ ಸಪ್ತಸೂತ್ರಗಳನ್ನು ನೀವು ಅನುಸರಣೆ ಮಾಡಿರಿ. ಈ ಸಪ್ತಸೂತ್ರಗಳನ್ನು ಅನುಸರಣೆ ಮಾಡೋದ್ರ ಮುಖಾಂತರ ನೀವು ಇದೇ ಜನ್ಮವನ್ನು ಕಡೆ ಮಾಡ್ಕೊಳ್ಳಿ. ತನ್ನ ಬಣ್ಣಿಸಬೇಡ, ಇದರ ಅಳಿಯಲು ಬೇಡ ಅಂತಕ್ಕಂಥದ್ದು ಇದೆಯಲ್ಲ, ಇಲ್ಲೇ ನಾವು ತುಂಬ ತಪ್ಪುಗಳು ಮಾಡ್ತೀವಿ. ನಮಗೆ ಪ್ರತಿಷ್ಠೆ ಬಂದುಬಿಡ್ತದೆ ಈ ಜಗತ್ತಿಗೆ ಬಂದುಬಿಟ್ಟು. ಪ್ರತಿಷ್ಠೆ ಬಂದು ಒಂದಷ್ಟು ವಾಮ ಮಾರ್ಗದಲ್ಲಿ ಆಸ್ತಿಗಳನ್ನು, ಐಶ್ವರ್ಯವನ್ನು, ಹಣವನ್ನು ಸಂಪಾದನೆ ಮಾಡಿ ಅದನ್ನು ತೋರಿಸ್ಕೊಳ್ಳಿಕ್ಕೋಸ್ಕರ ಅದಕ್ಕೆ ಮೋಹಿತನಾಗಿ, ಆಸ್ತಿಗೆ ಮೋಹಿತನಾಗಿ, ಹಣಕ್ಕೆ ಮೋಹಿತನಾಗಿ ದರ್ಪ ಮಾಡಲಿಕ್ಕೆ ಹೋಗಿ ಬೇಕಾದಷ್ಟು ಪಾಪಗಳನ್ನು ಮಾಡ್ತಾ 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 ಕೊನೆಗೆ ಮುಂದಿನ ಜನ್ಮದಲ್ಲಿ ನಿರ್ಗತಿಕನಾಗಿಬಿಡ್ತಾನೆ, ಭಿಕ್ಷುಕನಾಗಿಬಿಡ್ತಾನೆ. ಇವತ್ತು ನೀವು ಯಾರಾದರೂ ಒಬ್ಬ ಭಿಕ್ಷುಕನ ನೀವು ನೋಡಿದ್ರೆ ನೀವು ಅಂದ್ಕೊಳ್ಳಿ, ಇವನು ಹಿಂದಿನ ಜನ್ಮದಲ್ಲಿ ದೊಡ್ಡ ಶ್ರೀಮಂತ ಆಗಿದ್ದ, ಆ ಶ್ರೀಮಂತಿಕೆ ಕೊಟ್ಟಂತಹ ಸಂದರ್ಭದಲ್ಲಿ ಆ ಪರಮಾತ್ಮ ಶಿವ ಇವನಿಗೆ ಶ್ರೀಮಂತಿಕೆ ಕೊಟ್ಟಂಥ ಸಂದರ್ಭದಲ್ಲಿ ಇವನು ದಾನ ಧರ್ಮ ಮಾಡದೇನೆ ದರ್ಪ ಮಾಡ್ದ, ದರ್ಪ ಮಾಡಿ ಈ ಸ್ಥಿತಿಗೆ ಬಂದವನೇ ಅಂತ ಹೇಳಿಬಿಟ್ಟು ನಾವು ಅಂದ್ಕೊಳ್ಬೇಕು. ಪುನರ್ಜನ್ಮದಲ್ಲಿ ಪಾಪ ಪುಣ್ಯಗಳಲ್ಲಿ ತುಂಬ ಎಚ್ಚರಿಕೆ ಮಾತುಗಳನ್ನು ನಮ್ಮ ಶರಣರು ಹೇಳಿದ್ದಾರೆ. ಅಯ್ಯ ಎಂದರೆ ಸ್ವರ್ಗ, ಎಲೆವೋ ಎಂದರೆ ನರಕ, ಆಚಾರವೇ ಸ್ವರ್ಗ, ಅನಾಚಾರವೇ ನರಕ. ನೋಡಿ, ಆಚಾರವೇ ಸ್ವರ್ಗ ಅಂತಂದರೆ ಒಳ್ಳೇದು ಮಾಡಿದ್ರೆ ಸ್ವರ್ಗ, ಅನಾಚಾರವೇ ನರಕ ಅಂದರೆ ಕೆಟ್ಟದ್ದು ಮಾಡಿದ್ರೆ ನಿನಗೆ ನರಕ. ಒಳ್ಳೇದು ಮಾಡು, ಸ್ವರ್ಗ ಪಡ್ಕೊ, ಕೆಟ್ಟದ್ದು ಮಾಡ್ತೀಯಾ, ನೀನು ನರಕಕ್ಕೆ ಹೋಗ್ತೀಯ. ನಿನ್ನ ಆ ನರಕ ಸ್ವರ್ಗದ ಪರಿಕಲ್ಪನೆ, ಪ್ರಜ್ಞೆ ನೀನು ಮಾತನಾಡುವಂಥ ಮಾತಲ್ಲೇ ಪ್ರಾರಂಭ ಆಗಬೇಕು, ನಿನ್ನ ನಡವಳಿಕೆಯಲ್ಲಿ ಪ್ರಾರಂಭ ಆಗಬೇಕು, ನಿನ್ನ ನೋಟದಲ್ಲಿ ಪ್ರಾರಂಭ ಆಗಬೇಕು, ನಿನ್ನ ಭಾವನೆಯಲ್ಲಿ ಪ್ರಾರಂಭ ಆಗಬೇಕು, ನಿನ್ನ ಮನಸ್ಸಿನಲ್ಲಿ ಪ್ರಾರಂಭ ಆಗಬೇಕು. ನಾವು ಮಾತನಾಡುವ ಮಾತು ಅಯ್ಯ ಎಂದ್ಬಿಟ್ಟು ನಾವೊಬ್ಬರನ್ನು ಮಾತಾಡಿಸ್ಬೇಕು. ಎಲ್ಲವೋ ಎಂದರೆ ನರಕ, ನಾವು ದುರಹಂಕಾರದಿಂದ, ದರ್ಪದಿಂದ ಅಥವಾ ಇನ್ಯಾವುದು ಮೇಲು ಕೀಳು ಅನ್ನುವಂಥ ಅಂತಸ್ತಿನ ವಿಚಾರದಲ್ಲಿ ಯಾರನ್ನಾದರೂ ಒಂದು ಅಹಂಕಾರವಾಗಿ ಎಲೆವೋ ಅಂದರೆ ನಮಗೆ ನರಕ, ಅಯ್ಯ ಎಂದರೆ ಸ್ವರ್ಗ. ಈ ಸ್ವರ್ಗ ನರಕಗಳ ಮಾರ್ಕ್ಸ್ ಕೊಡ್ತಾರಲ್ಲ ದೇವರು, ಇವನು ಎಷ್ಟು ತಪ್ಪು ಮಾಡ್ತಾನೆ ಅನ್ನೋದಕ್ಕೆ ಇಲ್ಲಿಂದಲೂ ಮಾರ್ಕ್ ಸ್ಟಾರ್ಟ್ ಆಗುತ್ತೆ. ಇದೆಲ್ಲ ಒನ್ ಕ್ವಶನ್ ಒನ್ ಮಾರ್ಕ್ ಆ ಥರ, ಒನ್ ಕ್ವಶನ್ ಒನ್ ಮಾರ್ಕ್ ಥರ. ನಾವು ಮಾತಾಡೋ ಮಾತಲ್ಲೇನೆ ಒನ್ ಕ್ವಶನ್ ಒನ್ ಮಾರ್ಕ್ ಇದೆ ನೋಡಿರಿ, ನಾವು ಸ್ವರ್ಗಕ್ಕೆ ಹೋಗ್ತೀವ ನರ್ಕಕ್ಕೆ ಹೋಗ್ತೀವ ಅಂತೇಳಿ. ಅದಕ್ಕೆ ಬಸವಣ್ಣನವರು ಆಚಾರವೇ ಸ್ವರ್ಗ, ಅನಾಚಾರವೇ ನರಕ. ನೀನು ಇವತ್ತು ಏನು ಒಳ್ಳೇದು ಮಾಡ್ತೀಯೋ ಅದರ ಒಳ್ಳೆಯದ್ರ ಫಲ ನಿನಗೆ ಸ್ವರ್ಗ ಪ್ರಾಪ್ತಿಗೆ, ಅಕೌಂಟ್ಗೆ ಜಮಾ ಆಗುತ್ತೆ. ನೀನು ಏನು ಕೆಟ್ಟದ್ದು ಮಾಡ್ತೀಯೋ ಅದು ಆ ಫಲ ನಿನಗೆ ನರಕಕ್ಕೆ ಮಾರ್ಕ್ಸ್ ಜಮಾ ಆಗುತ್ತೆ. ಆದ್ದರಿಂದ ಇದೇ ಜನ್ಮವನ್ನು ಕಡೆ ಮಾಡಿಕೊಳ್ಳಿ, ನುಡಿದಂತೆ ನಡೆಯಿರಿ, ನುಡಿದಂತೆ ನಡೆ, ಇದೇ ಜನ್ಮ ಕಡೆ ಅಂತ ಹೇಳ್ಬಿಟ್ಟು ಶರಣರು ಹೇಳ್ತಾರೆ. ಶರಣರು ಪಾಪ ಪುಣ್ಯವನ್ನು ಕೂಡ ಒಪ್ತಾರೆ, ಸ್ವರ್ಗ ನರಕವನ್ನು ಒಪ್ತಾರೆ. ನಿತ್ಯ ಜೀವನ ಎಂದರೇನು? ನಿತ್ಯ ಜೀವನ ಅಂದರೆ ಏನು? ನಿತ್ಯ ಜೀವನ ಮತ್ತು ಅಸತ್ಯ ಜೀವನ. ನಿತ್ಯ ಜೀವನ ಇದೆ ಅನ್ನೋದಾದರೆ ಅಸತ್ಯ ಜೀವನನೂ ಇರಲೇಬೇಕು. ಹಾಗಿದ್ದರೆ ನಿತ್ಯ ಜೀವನ ಅಂದರೆ ಏನು, ಅಸತ್ಯ ಜೀವನ ಅಂದರೆ ಏನು? ನೋಡಿ, ಅಸತ್ಯ ಜೀವನ ಅಂತಂದರೆ ನಾವು ಈ ಭೂಮಿಯ ಮೇಲೆ ಇದ್ದುಕೊಂಡು ಈ ಭೂಮಿಯ ಮೇಲೆ ಇರತಕ್ಕಂಥ ಈ ಭೂಮಿ ಆಕಾಶದಲ್ಲಿರ್ತಕ್ಕಂಥ ಪಂಚಭೂತಗಳ ಅಂತಂದರೆ ಭೂಮಿ, ನೀರು, ಅಗ್ನಿ, ಗಾಳಿ, ಆಕಾಶ, ಈ ಪಂಚಭೂತಗಳ ತತ್ವದಿಂದ ಆಗಿರ್ತಕ್ಕಂಥ ಈ ಶರೀರ ನಾನು ಅಂದ್ಕೊಂಡ್ಬಿಟ್ಟಿದ್ದೀವಿ.
ಈ ಐದು ಅಂಶಗಳಿಂದ ಆಗಿರ್ತಕ್ಕಂಥ ಈ ಐದು ಅಂಶಗಳಿಂದ ತಯಾರಾಗಿರ್ತಕ್ಕಂಥ ಈ ದೇಹನೇ ನಾನು ಅಂತ ತಿಳ್ಕೊಂಡು ಜೀವನ ಮಾಡ್ತಾ ಇದ್ದೀನಿ, ಈ ಶರೀರವೇ ನಾನು ಅಂತ ತಿಳ್ಕೊಂಡು ಜೀವನ ಮಾಡ್ತಾ ಇರ್ತಕ್ಕಂಥ ಈ ಬದುಕಿದೆಯಲ್ಲ, ಈ ಜೀವನ ಇದೆಯಲ್ಲ, ಇದು ಅಸತ್ಯದ ಜೀವನ, ಇದು ಸತ್ಯಕ್ಕೆ ದೂರವಾದಂತಹ ಮಾತು. ನಾವು ಈ ಶರೀರ ಭಾವನೆಯಿಂದ ನಾವು ಬದುಕಿದಾಗ ಏನಾಗುತ್ತೆ ಅಂತಂದರೆ, ನಮ್ಮ ಪ್ರಕೃತಿನಲ್ಲಿರ್ತಕ್ಕಂಥ ಈ ಎಲ್ಲ ವಸ್ತುಗಳೇ ನಮಗೆ ದೇವ್ರ ಥರ ಕಾಣಿಸ್ತಾರೆ. ಈ ಪ್ರಕೃತಿಯಲ್ಲಿರ್ತಕ್ಕಂಥ ವಸ್ತುಗಳು ನಮ್ಮ ಸ್ವಂತ ವಸ್ತುಗಳು ಅಂತ ನಾವು ನೋಡ್ತೀವಿ, ಅದಕ್ಕೆಲ್ಲ ನಾವು ಮಾಲೀಕರಾಗಲಿಕ್ಕೆ ಹೋಗಿ ನೋಡ್ತೀವಿ. ಯಾವುದೋ ಒಂದು ಒಳ್ಳೆ ಜಮೀನಿದ್ದರೆ ಆ ಜಮೀನಿಗೆ ನಾನು ಮಾಲೀಕನಾಗಬೇಕು, ಒಂದು ಒಳ್ಳೆ ಮನೆ ಕಟ್ಟಿಕೊಂಡು ಆ ಮನೆಗೆ ನಾನು ಮಾಲೀಕನಾಗಬೇಕು, ಅಥವಾ ಯಾವುದೋ ಒಂದು ನಾನು ಕೀರ್ತಿಯನ್ನು ಸಂಪಾದನೆ ಮಾಡಬೇಕು, ಹಾಗೆ ಹೀಗೆ ಅಂತ ಹೇಳಿ ಈ ಲೌಕಿಕ ಜಗತ್ತಿನ ಬದುಕಿನ ಭೋಗ ವಿಲಾಸಗಳನ್ನು ನಾನು ಬಯಸ್ತೇನೆ. ಯಾವಾಗ ನಾನು ಈ ದೇಹದ ಭಾವನೆಯಲ್ಲಿ ಇದ್ದಾಗ ಅಂತಹ ಬದುಕನ್ನು ನಾನು ಬದುಕ್ತೀನಿ. ಅದೇ ನಾನು, ನಾನು ಈ ದೇಹ ಅಲ್ಲ, ನಾನು ನಾನು ಈ ದೇಹದಲ್ಲಿ ವಾಸ ಮಾಡ್ತಾ ಇರ್ತಕ್ಕಂಥ ಜ್ಯೋತಿ ಸ್ವರೂಪವಾಗಿರ್ತಕ್ಕಂಥ ಆತ್ಮನಾಗಿದ್ದೇನೆ ಅಂತ ನಾನು ತಿಳ್ಕೊಂಡಾಗ ನನಗೆ ಆತ್ಮ ಭಾವನೆ ಬರ್ತದೆ. ಓಹೋ, ನಾನು ಇಷ್ಟು ದಿನ ಈ ಶರೀರವೇ ನಾನು ಅಂತ ತಿಳ್ಕೊಂಡು ನಾನು ಕೆಲಸ ಮಾಡ್ತಾ ಇದ್ದೆ, ಇಲ್ಲ ಇಲ್ಲ ಈ ಶರೀರ ನಾನಲ್ಲ, ಈ ಶರೀರದಲ್ಲಿ ಒಂದು ಅಗೋಚರವಾಗಿರ್ತಕ್ಕಂಥ ಒಂದು ದಿವ್ಯ ಶಕ್ತಿ ಇದೆ, ಆ ದಿವ್ಯ ಶಕ್ತಿಗೆ ಆತ್ಮ ಅಂತ ಕರಿತೀವಿ, ಆ ಆತ್ಮವೇ ನಾನು ಅಂತ ಕಂಡು ಬಂದಾಗ ನಮಗೆ ಅರಿವಾದಾಗ ಜಾಗೃತಿ ಆದಾಗ ನಾವೇನು ಮಾಡ್ತೀವಿ, ಆತ್ಮ ಸಂಶೋಧಕರಾಗ್ತೀವಿ. ಹೌದಾ, ಹಂಗಾರೆ ನಾನು ಆತ್ಮನ, ನಾನು ಆತ್ಮ ಆದರೆ ಈ ಶರೀರದೊಳಗಡೆ ನಾನು ಹೆಂಗೆ ಬಂದೆ, ಯಾವಾಗ ಬಂದೆ, ಯಾವ ಥರ ಇದ್ದೇನೆ, ನನ್ನ ಸ್ವರೂಪ ಏನು, ಹಂಗಾದ್ರೆ ಈ ಶರೀರದೊಳಗಡೆ ನಾನು ಯಾವಾಗ ಬಂದು ಸೇರಿಕೊಂಡೆ ಅಂತ ಅವಾಗ ಸಂಶೋಧನೆ ಸ್ಟಾರ್ಟ್ ಆದಾಗ ನಾನು ತಾಯಿ ಗರ್ಭದಲ್ಲಿ ಅದು ಪಿಂಡವಾವಸ್ಥೆಯಲ್ಲಿದ್ದಂತಹ ಸಂದರ್ಭದಲ್ಲಿ ಆ ಪಿಂಡದಲ್ಲಿ ಬಂದು ನಾನು ಸೇರಿಕೊಂಡೆ, ಆ ಪಿಂಡದಲ್ಲಿ ಸೇರಿಕೊಂಡು ನಾನು ಆ ಶರೀರ ದೊಡ್ಡದಾಗ್ತಾ ದೊಡ್ಡದಾಗ್ತಾ ಆ ಶರೀರ ವಿಕಾಸ ಹೊಂದುವ ರೂಪದಲ್ಲಿ ನಾನು ಕೂಡ ನನ್ನ ಕೆಲವು ಸ್ವಭಾವಗಳನ್ನು ಪ್ರಕಟಣೆ ಮಾಡ್ತಾ ಹೋದೆ. ಓಹೋ, ಇದು ನಾನು ಆತ್ಮ, ನಾನು ಈ ಶರೀರವನ್ನು ಉಪಯೋಗಿಸಿಕೊಂಡು ನನ್ನ ಬೇಡಿಕೆಗಳನ್ನು ಈಡೇರಿಸ್ಕೊಳ್ತಾ ಇದ್ದೀನಿ, ನಾನು ಆತ್ಮ. ನನ್ನ ಅಗತ್ಯಗಳನ್ನು ಈ ಶರೀರದ ಮುಖಾಂತರ ನಾನು ಪಡ್ಕೊಳ್ತಾ ಇದ್ದೀನಿ, ನಾನು ಆತ್ಮ. ಹಂಗಾದರೆ ನಾನು ಆತ್ಮ, ನಾನು ಎಲ್ಲಿಂದ ಬಂದೆ ಅಂತ ತಿಳ್ಕೊಂಡು ಬಂದಾಗ ಆವಾಗ ಆತ್ಮ ಯೋಚನೆ ಮಾಡ್ತದೆ, ಓಹೋ ನಾನು ಈ ಭೂಲೋಕಕ್ಕೂ ನನಗೂ ಸಂಬಂಧ ಇಲ್ಲ, ಈ ಭೂಲೋಕದಲ್ಲಿ ನಾನು ಬಂದು ಈ ದೇಹವನ್ನು ಧರಿಸ್ಕೊಂಡೆ, ಈ ದೇಹ ಅಂತಕ್ಕಂಥ ಈ ಡ್ರೆಸ್ಸನ್ನು ನಾನು ಹಾಕ್ಕೊಂಡೆ, ಆದರೆ ನನ್ನ ಲೋಕ ಇದಲ್ಲ, ನನ್ನ ಲೋಕ ಇದಲ್ಲ ಅಂತ ಅದು ತೀರ್ಮಾನ ಮಾಡಿದ ಮೇಲೆ ಗೊತ್ತಾಗುತ್ತೆ, ಇದು ಶಾಶ್ವತ ಜೀವನ ಅಲ್ಲ. ಹಾಗಾದರೆ ಶಾಶ್ವತ ಜೀವನ ಯಾವುದು, ನಿತ್ಯ ಜೀವನ ಯಾವುದು ಅಂತಂದರೆ, ನನ್ನ ಮೂಲ ನಾನು ಎಲ್ಲಿಂದ ಬಂದೆ ಅಂತಂದಾಗ ನಾನು ಸ್ವರ್ಗಲೋಕದಲ್ಲಿದ್ದೆ, ನಾನು ಶಿವಲೋಕದಲ್ಲಿದ್ದೆ, ಆ ಶಿವಲೋಕದ ನಾನು ಪ್ರಜೆ, ನಾನು ಆ ಶಿವಲೋಕ ನನ್ನ ಸ್ವಂತ ಮನೆ, ನಾನು ಅಲ್ಲಿದ್ದರೆ ನನಗೆ ಹುಟ್ಟು ಸಾವುಗಳಿಲ್ಲ, ನಾನು ಇಲ್ಲಿದ್ದರೆ ಹುಟ್ಟು ಸಾವುಗಳಿದ್ದಾವೆ, ನಾನು ಶರೀರವನ್ನು ಧರಿಸ್ಕೊಳ್ತಾನೇ ಇರಬೇಕು, ಪ್ರತಿಯೊಂದು ಜನ್ಮದಲ್ಲೂ ಶರೀರವನ್ನು ಬದಲಾವಣೆ ಮಾಡ್ಕೊಳ್ತಾನೇ ಇರಬೇಕು, ಆದರೆ ನಾನು ಆತ್ಮವಾಗಿ ನಾನು ಸ್ವರ್ಗದಲ್ಲಿದ್ದರೆ, ನನ್ನ ಸ್ವಂತ ಮನೆಯಲ್ಲಿದ್ದರೆ ಅಲ್ಲಿ ಶರೀರ ಬದಲಾವಣೆ ಇರೋದಿಲ್ಲ ಅಂತ ಹೇಳಿ, ಅದು ನಿತ್ಯ ಜೀವನ, ಇದು ಅಸತ್ಯ ಜೀವನ, ಸ್ವರ್ಗ ಜೀವನ ನಮಗೆ ನಿಜವಾದಂತಹ ಜೀವನ, ನಾವು ಆತ್ಮಾಭಿಮಾನಗಳಾಗಿ ನಾವು ನಿಜವಾಗಿಯೂ ಕೂಡ ಆತ್ಮಗಳು, ಆತ್ಮಸ್ವರೂಪ ಅಂತ ತಿಳ್ಕೊಂಡು ಆತ್ಮಜ್ಞಾನಿಗಳಾದರೆ ಅದು ನಮಗೆ ಸ್ವರ್ಗಲೋಕದ ನಿಜವಾದಂತಹ ಜೀವನವನ್ನು, ಸತ್ಯ ಜೀವನವನ್ನು, ನಿತ್ಯ ಜೀವನವನ್ನು ನಮಗೆ ಪರಿಚಯ ಮಾಡಿಕೊಡುತ್ತದೆ. ನಾವು ಆತ್ಮಜ್ಞಾನಿಗಳಾಗಲಿಲ್ಲ ಅಂತಂದರೆ, ಆತ್ಮನೇ ನಾನು ತಿಳ್ಕೊಳ್ಳಿಲ್ಲ ಅಂತಂದರೆ ಇದು ಅಸತ್ಯ ಜೀವನ, ಈ ಭೂಮಿಯ ಮೇಲಿರ್ತಕ್ಕಂಥ ಅಸತ್ಯ ಜೀವನಕ್ಕೆ ನಾನು ಒಳಗಾಗಬೇಕಾಗುತ್ತೆ. ಹೀಗೆ ಎರಡು ಜೀವನ, ಒಂದು ಸತ್ಯ ಜೀವನ, ಇನ್ನೊಂದು ಅಸತ್ಯ ಜೀವನ, ಅದಕ್ಕೆ ಪರಿಪೂರ್ಣ ಜೀವನ ಅಂತ ಹೇಳ್ತೀವಿ, ಶಾಶ್ವತ ಜೀವನ ಅಂತ ಹೇಳಿಬಿಟ್ಟು ಹೇಳ್ತೀವಿ. ಅದಕ್ಕೆ ಹುಟ್ಟು ಸಾವುಗಳು ಇರೋದಿಲ್ಲ ಸ್ವರ್ಗಲೋಕದಲ್ಲಿ ಅಂತಂದರೆ, ಶಿವಲೋಕದಲ್ಲಿ
ಹುಟ್ಟು ಸಾವುಗಳಿರುವುದಿಲ್ಲ. ಇಲ್ಲಿ ಮಾತ್ರ ಆತ್ಮ ಸಾಯ್ತಾನೇ ಇರ್ತದೆ, ಸಾಯ್ತಾನೇ ಇರ್ತದೆ. ಆತ್ಮ ಸಾಯೋದಿಲ್ಲ, ಅದೇನು ಮಾಡ್ತದೆ, ಈ ಶರೀರಗಳನ್ನು ಧಾರಣೆ ಮಾಡಲಿಕ್ಕೋಸ್ಕರ ಒಂದೊಂದು ಈ ಶರೀರವನ್ನು ಸಾಯಿಸ್ತಾನೇ ಇರ್ತದೆ. ಯಾಕೆ ಮನುಷ್ಯ ತಪ್ಪುಗಳನ್ನು ಮಾಡುತ್ತಾನೆ? ಯಾಕೆ ಮನುಷ್ಯ ತಪ್ಪುಗಳನ್ನು ಮಾಡ್ತಾನೆ, ಯಾಕೆ ಅವನಿಗೆ ಒಳ್ಳೆಯದೇ ಮಾಡೋಲ್ಲ ಅವನು ಅನ್ನುವಂಥದ್ದು ಎಲ್ಲರನ್ನು ಕಾಡುವಂಥ ಪ್ರಶ್ನೆ. ಎಷ್ಟೋ ಸಲ ಅವನು ದೇವರ ಮುಂದೆ ನಿಂತ್ಕೊಂಡು ಪ್ರತಿಜ್ಞೆ ಮಾಡಿರ್ತಾನೆ. ಏನಂತ ಅಂದರೆ, ನಾನು ಇನ್ನು ಮೇಲೆ ಯಾವ ತಪ್ಪನ್ನು ಮಾಡೋದಿಲ್ಲ ಅಂತ ಹೇಳಿ ಪ್ರಮಾಣ ಮಾಡಿದ್ರೂ ಕೂಡ ಅದೇ ಮನುಷ್ಯ ಅದೇ ದಿನ ಏನಾದರೂ ಒಂದು ತಪ್ಪು ಮಾಡಿರ್ತಾನೆ. ಇದು ಹೇಗೆ, ಏನು ಅಂತಂದರೆ, ನಮ್ಮ ಹಿಂದಿನ ಜನ್ಮದ ಪಾಪಗಳು ನಮ್ಮನ್ನು ಕೈ ಹಿಡ್ಕೊಂಡು ತಪ್ಪು ಮಾಡಿಸ್ತಾ ಇರ್ತವೆ. ಯಾಕೆ ಅಂತಂದರೆ, ನಾವು ತಪ್ಪು ಮಾಡದೇ ಇರ್ಬೋದು, ಯಾವಾಗ ಅಂತಂದರೆ ನಮಗೆ ದೈವ ಬಲ ಇರಬೇಕು, ನಮಗೆ ದೇವರ ಕರುಣೆ ಇರಬೇಕು, ದೇವರ ಆಶೀರ್ವಾದ ಇರಬೇಕು, ದೇವರ ಕೃಪೆ ನಮ್ಮ ಮೇಲೆ ಆಗಬೇಕು. ದೇವರ ಕೃಪೆ ನಮ್ಮ ಮೇಲೆ ಆಗದ ಹೊರತು ನಾವು ಸುಮ್ಮನೆ ದೇವ್ರ ಮುಂದೆ ನಿಂತ್ಕೊಂಡ್ಬಿಟ್ಟು ಬರೀ ಮಾತು ಕೊಟ್ಟರೆ ಸಾಧ್ಯ ಆಗೋದಿಲ್ಲ. ಆ ಮಾತಂತೆ ನಾವು ನಡ್ಕೊಳ್ಳೋದಿಲ್ಲ, ನಮ್ಮ ಆತ್ಮಬಲವನ್ನು ನಾವು ಗಟ್ಟಿ ಮಾಡ್ಕೊಳ್ಳೋದಿಲ್ಲ, ನಮ್ಮ ಮನೋಬಲ ನಮ್ಮ ಮನಸ್ಸನ್ನು ಗಟ್ಟಿ ಮಾಡ್ಕೊಳ್ಳೋದಿಲ್ಲ, ನಮ್ಮ ಬುದ್ಧಿಯನ್ನು ನಾವು ಗಟ್ಟಿ ಮಾಡ್ಕೊಳ್ಳೋದಿಲ್ಲ, ನಮ್ಮ ಇಂದ್ರಿಯಗಳ ಒಂದು ಹತೋಟಿಯನ್ನು ನಾವು ತಗೊಳ್ಳೋದಿಲ್ಲ. ಹೀಗಾಗಿ ನಾವು ಸುಮ್ಮನೆ ದೇವ್ರ ಮುಂದೆ ನಾವು ತಪ್ಪು ಮಾಡಲ್ಲ ಅಂತ ಹೇಳ್ತೀವಿ, ಆದರೆ ಪದೇ ಪದೇ ತಪ್ಪುಗಳನ್ನು ಮಾಡುವಂತಹ ಸ್ವಭಾವ ಇದೆಯಲ್ಲ, ಆ ಸ್ವಭಾವ ಈ ಶರೀರ ಸ್ವಭಾವ ಮತ್ತು ಈ ಮನಸ್ಸಿನ ಸ್ವಭಾವ, ಜೊತೆಗೆ ಆತ್ಮದಲ್ಲಿ ಹಿಂದಿನ ಜನ್ಮದ ಪಾಪಗಳ ಇಂಪ್ರಿಂಟ್ ಇದ್ದೇ ಇರ್ತದೆ, ಅದರ ಮೇಲೆ ಕಪ್ಪು ಚುಕ್ಕೆಗಳು ಇದ್ದೇ ಇರ್ತದೆ. ಹೀಗಾಗಿ ಮಾಯೆ ಅವರನ್ನು ತಪ್ಪುಗಳು ಮಾಡೋದಕ್ಕೆ ಪ್ರೇರೇಪಣೆ ಕೊಡ್ತದೆ. ಅದು ತಪ್ಪು ಮಾಡೋದಿಲ್ಲ, ಈ ಮನಸ್ಸಿಗೆ ನಮ್ಮ ಬುದ್ಧಿಗೆ ಪ್ರೇರೇಪಣೆ ಕೊಡ್ತದೆ, ಏ ಏನಾಗಲ್ಲ ಮಾಡು, ಇದು ಏನಾಗಲ್ಲ ಮಾಡು, ಅಯ್ಯೋ ಹೇಳ್ತಾರೆ ಅಷ್ಟೇ, ಸ್ವರ್ಗ ಇದೆಯಂತೆ ನರಕ ಇದೆಯಂತೆ ಅಂತ ಹೇಳ್ತಾರೆ, ಅದೆಲ್ಲ ನಿನ್ನ ತಲೆ ಕೆಡಿಸ್ಕೊಳ್ಬೇಡ, ಯಾವ ಸ್ವರ್ಗನೂ ಇಲ್ಲ ಯಾವ ನರಕನೂ ಇಲ್ಲ, ಅಯ್ಯೋ ನರಕ ಇದ್ದರೆ ನೋಡೋಣ ಅಲ್ಲಿ ಹೋದಾಗ ನೋಡಿದ್ರೆ ಆಯಿತು, ಏನೋ ಶಿಕ್ಷೆ ಕೊಡ್ತಾರಂತೆ ನರಕದಲ್ಲಿ, ಅಲ್ಲಿ ಹೋದಾಗ ನೋಡಿದ್ರೆ ಆಯಿತು, ಈಗೇನು ಬಂದಿದೆಯೋ ಅದನ್ನು ಮಜಾ ಮಾಡು, ಈಗೇನಿದೆಯೋ ಅದನ್ನು ಅನುಭವಿಸು, ಆಮೇಲೆ ನೋಡ್ಕೊಳ್ಳೋಣ. ಈ ರೀತಿ ಒಳಗಡೆ ಇರ್ತಕ್ಕಂಥ ಪಾಪ, ಆ ಪಾಪ ಪ್ರಜ್ಞೆ ನಮ್ಮನ್ನು ಪ್ರೇರೇಪಿಸುತ್ತೆ ಕೆಟ್ಟ ಕೆಲಸ ಮಾಡಲಿಕ್ಕೆ, ಪ್ರತಿಯೊಬ್ಬರಿಗೂ ಕೂಡ ಪ್ರೇರೇಪಿಸುತ್ತೆ. ನಾವು ನಮ್ಮ ಮನಸ್ಸಿನ ಗುಲಾಮರಾಗ್ಬಿಟ್ಟಿರ್ತೀವಿ, ಮೊದಲೇ ಮನಸ್ಸೇನು ಹೇಳ್ತದೋ ಹಾಗೆ ಕೇಳ್ತಾ ಇರ್ತೀವಿ. ಬುದ್ಧಿಗೂ ಮತ್ತು ಮನಸ್ಸಿಗೂ ಹೊಂದಾಣಿಕೆ ಇರೋದಿಲ್ಲ, ಅವೆರಡು ಜಗಳಾಡ್ಕೊಳ್ತಾನೆ ಇರ್ತವೆ, ಬುದ್ಧಿ ಮತ್ತು ಮನಸ್ಸು. ಯಾವುದೋ ಒಂದು ವಿಚಾರವನ್ನು ತಗೊಳ್ಳುತ್ತೆ ಮನಸ್ಸು, ಹೇ ಇದನ್ನು ಇವತ್ತು ನಾನು ಒಂದು ಸಾರಾಯಿ ಕುಡಿಬೇಕು ಅಂತ ಹೇಳಿಬಿಟ್ಟು ಮನಸ್ಸು ಅಂದ್ಕೊಂಡ್ರೆ ಬುದ್ಧಿ ಹೇಳ್ತದೆ ಬೇಡ ಅಂತ ಹೇಳ್ತದೆ. ಆವಾಗ ಬುದ್ಧಿಗೂ ಇಬ್ಬರಿಗೂ ಜಗಳ ಆಗುತ್ತೆ, ಹೇ ನಿನಗೇನು ಗೊತ್ತು ಸುಮ್ಮನೆ ಇರು, ಬುದ್ಧಿ ಹೇಳ್ತದೆ ಹೇ ಇದು ತಪ್ಪಾಗುತ್ತೆ, ನಿನ್ನ ನರಕಕ್ಕೆ ಭಜನರಾಗ್ತೀಯ, ನಿನ್ನ ನರಕಕ್ಕೆ ಹೋಗ್ಬೇಕಾಗುತ್ತೆ, ಇದನ್ನು ಮಾಡಬೇಡ, ಇದು ಶರೀರ ಧರ್ಮಕ್ಕೆ ಹೊಂದಾಣಿಕೆ ಆಗೋದಿಲ್ಲ, ಇದು ಭೂತ ಸೈತಾನರ ವ್ಯವಹಾರ, ಇದು ಕೆಟ್ಟದ್ದಿದು, ಇದು ಕೆಟ್ಟ ಮಾರ್ಗ ಅಂತ ಹೇಳಿಬಿಟ್ಟು ಬುದ್ಧಿ ಹೇಳಿದ್ರೆ ಏ ನರಕ ಸ್ವರ್ಗ ಅಂತಕ್ಕಂಥದ್ದು ಆಮೇಲೆ ನೋಡೋಣ, ಯಾರಿಗೆ ಗೊತ್ತು, ಅಲ್ಲಿ ಹೋಗಿ ಶಿಕ್ಷೆ ಕೊಡೋದು ಅದೆಲ್ಲ ಏನು ಹೇಳೋಕೆ ಹೋಗಬೇಡ, ಇರು ಇವತ್ತೊಂದಿನ ಅಂತ ಹೇಳ್ಕೊಂಡು ಪದೇ ಪದೇ ಮಾಡಿದ್ದೆ ತಪ್ಪನ್ನು ಮಾಡಬಾರ್ದು ಅಂತ ಅಂದ್ಕೊಂಡಿದ್ರು ಕೂಡ ತಪ್ಪಿನ ಮೇಲೆ ತಪ್ಪನ್ನು ಮಾಡುವಂತಹ ಸ್ವಭಾವ ಮನುಷ್ಯನ ಶರೀರಕ್ಕೆ ಸಂಬಂಧಪಟ್ಟಿದ್ದು. ಅವನು ಶರೀರ ಭಾವದಿಂದ ಎಷ್ಟು ವರ್ಷ ಇರ್ತಾನೋ, ಎಷ್ಟು ದಿನ ಬದುಕ್ತಾನೋ, ಆ ಶರೀರ ಭಾವದಿಂದ ಅಷ್ಟೂ ದಿನವೂ ಕೂಡ ಅವನು ತಪ್ಪು ಮಾಡ್ತಾನೆ ಇರ್ತಾನೆ. ಅವನು ಯಾವಾಗ ಆತ್ಮ ಸ್ವಭಾವ ಬರೋದಿಲ್ಲ, ನಾನು ಆತ್ಮವಾಗಿದ್ದೇನೆ ಈ ದೇಹದಲ್ಲಿ, ನನ್ನ ಆತ್ಮಕ್ಕೆ ಏನು ಬೇಕಾಗಿಲ್ಲ, ಆದರೆ ಕೇಳ್ತಾ ಇರತಕ್ಕಂಥದ್ದು ಈ ಶರೀರ ತನ್ನ ಬಯಕೆಗಳನ್ನು, ಇಂದ್ರಿಯಗಳ ಸುಖಗಳನ್ನು ಅನುಭವಿಸ್ಲಿಕ್ಕೋಸ್ಕರ ಈ ಇಂದ್ರಿಯಗಳ ಕಿತಾಪತಿ ಇದೆಲ್ಲ ನನ್ನದಲ್ಲ, ನಾನು ಆತ್ಮ, ನಾನು ಪರಮಾತ್ಮನ ಮಗ, ನಾನು ಸತ್ಯ ನಿತ್ಯ ಸ್ವರೂಪನಾಗಿದ್ದೇನೆ ಅನ್ನುವಂತಹ ಪ್ರಜ್ಞೆ ಬಲಿಬೇಕು ನಮಗೆ. ಆ ಬಲಿಯದ ಹೊರತು ನಾವು ಈ ಆತ್ಮ ಏನಾಗುತ್ತೆ ಅಂತಂದರೆ ಈ ಇಂದ್ರಿಯಗಳ ಅಧೀನವಾಗಿಬಿಡ್ತದೆ. ಇಂದ್ರಿಯಗಳನ್ನು ಆಳೋಕ್ಕೆ ಗೊತ್ತಾಗಲ್ಲ, ಅದಕ್ಕೆ ಇಂದ್ರಿಯಗಳ ಮೇಲೆ ಹತೋಟಿ ಸಿಕ್ಕೊಳ್ಳಲ್ಲ. ಈ ಇಂದ್ರಿಯಗಳು, ಬುದ್ಧಿ ಮತ್ತು ಮನಸ್ಸು ಇವೆಲ್ಲವನ್ನು ಕೂಡ ಆಳುವಂತಹ ಒಂದು ಪ್ರಬಲ ಶಕ್ತಿ ಆ ಆತ್ಮಕ್ಕೆ ಬರೋದಿಲ್ಲ. ಹೀಗಾಗಿ ಆತ್ಮ ಈ ಇಂದ್ರಿಯಗಳಿಗೆ ಸೋತ್ಬಿಡ್ತದೆ. ಸೋತಾಗ ಈ ಶರೀರ ಭಾವದಿಂದ ಅನೇಕ ತಪ್ಪುಗಳನ್ನು ಮಾಡ್ತಾ ಮನುಷ್ಯ ಅವನು ಬರೀ ತಪ್ಪುಗಳ ದೊಡ್ಡ ಮೂಟೆಯಾಗಿ ಕೊನೆಗೆ ಅವನು ಪಾಪಕ್ಕೆ ಗುರಿಯಾಗಿ ಅವನು ನರಕಕ್ಕೆ ಪ್ರಾಪ್ತಿಯಾಗ್ತಾನೆ.
ಯಾಕೆ ದೇವರು ಎಲ್ಲರನ್ನು ಒಳ್ಳೆಯವರಾಗಿ ಹುಟ್ಟಿಸಲಿಲ್ಲ? ಯಾಕೆ ದೇವರು ಎಲ್ಲರನ್ನು ಒಳ್ಳೆಯವರಾಗಿ ಹುಟ್ಟಿಸಲಿಲ್ಲ ಅಂತಂದರೆ, ಎಲ್ಲರನ್ನೂ ಈ ಭೂಮಿಗೆ ಕಳಿಸುವಾಗ ಪರಮಾತ್ಮ ಅವನ ಎಲ್ಲ ಸದ್ಗುಣಗಳನ್ನು ತುಂಬೇ ಕಳಿಸಿದ್ದು. ಎಲ್ಲ ಸದ್ಗುಣಗಳು, ಒಬ್ಬ ಮನುಷ್ಯನಿಗೆ ಏನು ಒಳ್ಳೆಯ ಬುದ್ಧಿ ಇರಬೇಕು, ಒಳ್ಳೆಯ ಗುಣ ಇರಬೇಕು, ಒಳ್ಳೆಯ ಸ್ವಭಾವ ಇರಬೇಕು, ಒಳ್ಳೆಯ ನಡೆ ಇರಬೇಕು, ಒಳ್ಳೆಯ ನುಡಿ ಇರಬೇಕು, ಒಳ್ಳೆಯ ಜ್ಞಾನ ಇರಬೇಕು, ತಾಳ್ಮೆ ಇರಬೇಕು, ಜಾಣ್ಮೆ ಇರಬೇಕು, ಇವೆಲ್ಲವನ್ನೂ ಕೂಡ ಮನಃಶಾಂತಿ ಇರಬೇಕು, ಎಲ್ಲವನ್ನೂ ಕೂಡ ತುಂಬಿನೇ ಪರಮಾತ್ಮ ಈ ಭೂಲೋಕಕ್ಕೆ ಕಳಿಸಿದ್ದು. ಆದರೆ ನಾವು ಈ ಭೂಲೋಕಕ್ಕೆ ಬಂದ ಮೇಲೆ ತಪ್ಪುಗಳನ್ನು ಮಾಡ್ತಾ ಆ ದೈವೀ ಗುಣಗಳನ್ನು ಕಳ್ಕೊಳ್ತಾ ಹೋಗ್ತೀವಿ. ಆ ದೇವರು ನಮಗೆ ಕೊಟ್ಟಂತಹ ಆತ್ಮಜ್ಞಾನದಿಂದ ಪ್ರಾರಂಭ ಆಗಿ ಆ ಸದ್ಗುಣಗಳನ್ನು ನಾವು ಒಂದೊಂದು ಜನ್ಮದಲ್ಲೂ ಕಳ್ಕೊತಾ ಹೋದಾಗ ಆ ಸದ್ಗುಣಗಳು ಆಚೆ ಹೋದಂಗೆ ಆ ದುರ್ಗುಣಗಳು ಒಳಗಡೆ ಸೇರ್ಕೋತಾ ಇರ್ತದೆ. ಯಾಕಂದರೆ ಜಾಗ ಖಾಲಿ ಇರ್ತದಲ್ಲ, ಆ ಜಾಗ ಖಾಲಿ ಇರ್ತಕ್ಕಂಥ ಜಾಗಕ್ಕೆ ದುರ್ಗುಣಗಳು ಬಂದು ಸೇರ್ಕೋತಾ ಇರ್ತವೆ. ಸದ್ಗುಣಗಳು ಆಚೆ ಹೋಗ್ತಾ ಇರ್ತವೆ, ದುರ್ಗುಣಗಳು ಬಂದು ಒಳಗಡೆ ಸೇರ್ಕೊಳ್ತಾ ಇರ್ತವೆ. ಇವೆಲ್ಲವನ್ನೂ ಕೂಡ ನಮಗೆ ಈ ಸ್ವಾಭಾವಿಕವಾಗಿ ಈ ಪ್ರಕೃತಿನಲ್ಲಿ ಈ ಮಾಯೆಗೆ ಒಳಗಾಗಿ ಈ ಮಾಯಾ ಜಗತ್ತಿನಲ್ಲಿ ಮತ್ತು ದೌರ್ಬಲ್ಯಗಳು ಕೂಡ ನಮಗೆ ತಪ್ಪು ಮಾಡಿಸ್ತವೆ. ಹೇಗೆ ಅಂತಂದರೆ, ಹಿಂದಿನ ಜನ್ಮದ ಕರ್ಮಗಳು ನಮಗೆ ದೌರ್ಬಲ್ಯಗಳಾಗಿ ದುಶ್ಚಟಗಳಾಗಿ ಕಾಡ್ತವೆ. ಒಬ್ಬ ಮನುಷ್ಯ ತುಂಬ ಒಳ್ಳೆಯವನಿರ್ತಾನೆ, ಆದರೂ ಅವನಿಗೆ ಏನೋ ಒಂದಷ್ಟು ದೌರ್ಬಲ್ಯಗಳಿರ್ತವೆ ಅಥವಾ ದುಶ್ಚಟಗಳಿರ್ತವೆ. ಆ ದುಶ್ಚಟಗಳ ಮುಖಾಂತರ ಅವನು ಸಂಪೂರ್ಣ ಅವನ ವ್ಯಕ್ತಿತ್ವವನ್ನು ನಾಶ ಮಾಡಿಕೊಳ್ತಾನೆ. ಅವನ ಗೌರವ, ಅವನ ಘನತೆ ಎಲ್ಲವನ್ನು ಕೂಡ ನಾಶ ಮಾಡಿಕೊಂಡು ಮತ್ತೆ ಅವನು ಕರ್ಮಕ್ಕೆ ಭಜನನಾಗ್ತಾನೆ. ಹೀಗೆ ಅವನ ಹಿಂದಿನ ಜನ್ಮದ ಪಾಪಗಳು, ಅವನ ಹಿಂದಿನ ಜನ್ಮದ ಪ್ರಾರಬ್ಧ ಕರ್ಮಗಳು, ಸಂಚಿತ ಕರ್ಮಗಳು ಎಲ್ಲವೂ ಕೂಡ ಇವನನ್ನು ಬಾಚಿ ಅವನ್ನು ಕೆಟ್ಟವನಾಗೆ ಮಾಡಿಬಿಡ್ತವೆ. ಆದರೆ ಅವನು ಒಳ್ಳೆಯವನಾಗಬಹುದು. ದೇವರು ಎಲ್ಲರನ್ನು ಒಳ್ಳೆಯವರಾಗಿಯೇ ಸೃಷ್ಟಿ ಮಾಡಿದ್ದಾನೆ, ಒಳ್ಳೆಯವನಾಗಬಹುದು. ಯಾವಾಗ ಅಂತಂದರೆ, ಅವನಿಗೆ ದೇವರ ಭಯ ಇರಬೇಕು. ದೇವರು ಅನ್ನುವಂತಹ ನನ್ನ ತಂದೆ ಮಕ್ಕಳು ಮಾಡ್ತಕ್ಕಂಥ ತಪ್ಪುಗಳನ್ನು ನೋಡ್ತಾ ಇದ್ದಾನೆ, ನಮಗೆ ಶಿಕ್ಷೆ ಕೊಡ್ತಾನೆ, ಅವನು ಸಹಿಸೋದಿಲ್ಲ, ಇಂಥದ್ದನ್ನೆಲ್ಲ ಸಹಿಸೋದಿಲ್ಲ ಅನ್ನುವಂತಹ ದೈವ ಭಯ, ದೈವ ಪ್ರಜ್ಞೆ ಮನುಷ್ಯನಿಗೆ ಇಲ್ಲದೇನೆ ತಪ್ಪು ಮಾಡ್ತಾನೆ ಇರ್ತಾನೆ. ಅದರಿಂದ ಮನುಷ್ಯ ದೇವರನ್ನು ತಿಳಿದುಕೊಳ್ಳುವುದೇ ಕೊನೆಯ ಅದ್ಭುತವಾದಂತಹ ಕೊನೆಯ ಘಟ್ಟ ಅಂತಂದರೆ, ದೇವರನ್ನು ತಿಳಿದುಕೊಂಡು ದೇವರ ಭಯದಿಂದ ದೇವರು ನನ್ನ ತಂದೆ ಅನ್ನುವಂತಹ ಭಾವನೆ ಬಂದು ಅವನನ್ನು ಅವನೇ ಸರಿ ಮಾಡಿಕೊಳ್ಬೇಕೇ ಹೊರತು, ಇನ್ನು ಪ್ರಕೃತಿ ದತ್ತವಾಗಿ ಅವನು ಯಾರನ್ನು ಕೂಡ ಅವನು ಮಂತ್ರ ಮಾಯ ಮಾಡಿ ಅವನು ಒಳ್ಳೆಯವನು ಮಾಡೋಕ್ಕಾಗೋದಿಲ್ಲ. ಅವನೇ ಸ್ವಯಂ ಪರಿವರ್ತನೆಯಿಂದ ಅವನು ಒಳ್ಳೆಯವನಾಗಬೇಕು. ಇನ್ನೂ ಹಲವಾರು ಕುತೂಹಲಕಾರಿ ಪ್ರಶ್ನೆಗಳಿಗೆ ಉತ್ತರವನ್ನು ಮುಂದಿನ ಸಂಚಿಕೆಯಲ್ಲಿ ನಿರೀಕ್ಷಿಸಿ.